ಹೌದು, ಸಿನಿಮಾನೇ ಜೀವನ ಅಂತ ಹೇಳ್ತಾ ಇದ್ದೀನಲ್ಲ, ಸಿನಿಮಾನೇ ನಮಗೆ ಜೀವನ, ಬೇರೆ ಜೀವನ ಇಲ್ಲ. ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಜಿತ್ತು ಮ್ಯಾನೇಜರ್, ಅವರು ಏನಪ್ಪ ಎಲ್ಲಿ ಎಲ್ಲೋಗ್ಬಿಟ್ಟಿದೆ ಅಂತ ಹೇಳೋದು, ಯಾಕಣ ಏನಂದ್ರೆ ಬಾಬಾ ಬಾಬಾ ರಾಜಾ ಅಂದ್ಬಿಟ್ಟು ಕತ್ಮೆ ಕೈ ಹಾಕೊಂಬಿಟ್ಟು ಆಟೋ ಕಳಿಸ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಬಿಟ್ಟು ನನಗೆ ಗಾನ್ ಗಾಬ್ರ ಆಗೋದು. ಏನಪ್ಪ ಇದು ಇದ್ದಕ್ಕಿದ್ದಾಗೆ ಕಳ್ಕೊಂಡು ಏನು ಹೇಳಿಲ್ಲ, ಬಾಗಿದ್ದು ಕಾಡಬೇಕು. ಶ್ರೀಕಾಂತ್ ಮೆಹ್ತಾ ಅಂತ ಜಯಪ್ರದ ಅವ್ರ ಗಂಡನೇ ಡೈರೆಕ್ಟ್ರು, ಟೈ ರಾಜಗೋಪಾಲ್ ಅಂತ ದೊಡ್ಡ ಡೈರೆಕ್ಟ್ರು ಅಮೇರಿಕಾದಿಂದ ಬಂದು ಇಲ್ಲಿದ್ದರು ನಮ್ಮ ಕುಮಾರಪ್ಪ ಅಂತ ಅವರು ಕೊಟ್ಟಿದ್ದಾರೆ ಮಗ ಆತ್ಮ ಬಂದಾಗ. ಆಮೇಲೆ ನನಗೂ ಒಂಚೂರು ಅನುಮಾನ ಇತ್ತು, ಏನಂತ ನೋಡಿದ್ರೆ ಈ ಥರ ನಾಲ್ಕು ಬ್ಯಾಂಗಲ್ ಸಿಕ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಗೊತ್ತಾಯಿತು, ಕೈಗೆ ಸಿಕ್ಕಾದ್ಮೇಲೆ ಆಮೇಲೆ ಹೇಳ್ತಾವ್ರು ಪಾ ಇದೇ ನನ್ನ ಬ್ಯಾಂಗಲ್ಸ್ ಅಂದ್ಬಿಟ್ಟು ಎತ್ತಿ ಅವರು ಎರಡೆರಡು ಬ್ಯಾಂಗಲ್ಸ್ ಕೈಗೆ ಹಾಕ್ಕೊಂಡಾದ್ಮೇಲೆ ಆಮೇಲೆ ನೀನು ಯಾಕೆ ಬಾ ಇಲ್ಲಿ ನನ್ನ ಸಿನಿಮಾದಲ್ಲೇ ಕೈಯಲ್ಲಿ ಬೆಣ್ಣೆ ಎಕ್ಕೊಂಬಿಟ್ಟು ತುಪ್ಪಕ್ಕೆ ಊರೆಲ್ಲ ಯಾಕೆ ಕಲಿಯೋದು ಅಂದ್ಬಿಟ್ಟಿದೆ ಆ ಬಾಪ ಅಂತ ಕರ್ಕೊಂಡೋಗಿ ಸಿನಿಮಾ ಫೀಲ್ಡ್ಗೆ ಸೇರಿಸಿ ಅವ್ರಿಗೆ ಒಂದು ಕಾಲು ಲಕ್ಷ ಕೊಟ್ಟು, ಏರ್ ಸ್ಟೈಲ್ ಕಾಲು ಕೊಟ್ಟು, ಎರಡೆರಡು ಕ್ಲಾಸ್ಗೆ ವಿ ಆರ್ ಕ್ಲಾಸಿಗೆ ಕಳಿಸಿ ಅಲ್ಲಿ ಸರ್ಟಿಫಿಕೇಟ್ ತೊಗೊಂಡ್ರೆ ಕಾರ್ಡ್ ಕೊಡ್ತಿದ್ರು, ಇಬ್ಬರಿಗೂ ಸರ್ಟಿಫಿಕೇಟ್ ತರಿಸಿ ಕಾರ್ಡ್ ತೊಗೊಂಡು ನಾವು ಬರೋದು ಕಾಯ್ತಾ ಇರ್ತದೆ. ಕಾಂಪೌಂಡ್ ಮೇಲೆ ಗಾಡಿ ಸೌಂಡ್ ಕೇಳಿದ ತಕ್ಷಣನೇ ಗೇಟ್ ತೆಗೆದ ತಕ್ಷಣ ಮೇಲೆ ಆಗಿರ್ಬಿಡ್ತದೆ. ಯಾರು ಮನುಷ್ಯರು ಬಂದು ಆ ಥರ ಕಾಯ್ತಾ ಇರ್ತಾರೆ, ಆದರೆ ಅದಕ್ಕೆ ಇದಕ್ಕೆ ಡಾನ್ ಅಂತ ಹೆಸರಿತ್ತು. ಆಮೇಲೆ ನಮ್ಮ ಶಶಿಕುಮಾರ್ದು ಶೂಟಿಂಗ್ ಮಾಡ್ತಾಯಿದ್ದು, ಇನ್ನೊಂದು ಘಟನೆ ನಡೀತು. ಅದೇನಂದರೆ ಕಾಮಿನಿದರ್ ಅಂತ ಆರ್ಟಿಸ್ಟ್ ಕಂಪ್ನಿಯಲ್ಲಿ, ನಮ್ಮ ಜಯಪ್ರದ ಹೀರೋಯಿನು, ಶಶಿಕುಮಾರ್ ಹೀರೋ, ಶ್ರೀಕಾಂತ್ ಮೆಹ್ತಾ ಅಂತ ಜಯಪ್ರದ ಅವ್ರ ಗಂಡನೇ ಡೈರೆಕ್ಟ್ರು, ಟೈ ರಾಜಗೋಪಾಲ್ ಅಂತ ದೊಡ್ಡ ಡೈರೆಕ್ಟ್ರು ಅಮೇರಿಕಾದಿಂದ ಬಂದು ಇಲ್ಲಿದ್ದರು ನಮ್ಮ ಕುಮಾರ ಪಾರ್ಕಲ್ಲಿ. ಅವರೊಂದು ಕೊಟ್ಟಿದ್ದಾರೆ ಮಾಡ ಆತ್ಮ ಬಂಧನ ಅಂತ. ಆ ಸಿನಿಮಾದಲ್ಲಿ ನಡೆದಿದ್ದ ಘಟನೆ ಏನು ಅಂದರೆ, ಜೀವವೈ ಜೀವ ಬಂತು. ಏನೆಂದರೆ ಸಿನಿಮಾದಲ್ಲೇ ಮಾಡಬಾರ್ದು ಅಂತ ಓಡೋಗ್ಬಿಟ್ಟಿದ್ದೆ, ತಿರ್ಗಾ ಸಿನಿಮಾಗೆ ಬಂದೆ. ಏನಕ್ಕೆಂದರೆ ಆ ಕಾಮಿನಿದರ್ ಆರ್ಟಿಸ್ಟು ನಮ್ಮ ಜ್ಯುವೆಲ್ರಿ ಜೊತೆ ನಾಲ್ಕು ಬಳೆ ಬಿಚ್ಚಿಕೊಟ್ಬಿಟ್ಟೆ ಬ್ಯಾಂಗಲ್ಸ್. ನಮಗೆ ಗೊತ್ತಿರಲಿಲ್ಲ, ಅವ್ರು ತಪ್ಪು ಹಿಡ್ಕೊಂಡು ನಮ್ಗೆ ಕೇಳೋದ್ರೆ ನಮಗೇನು ಗೊತ್ತಿರ್ತದೆ. ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಅವತ್ತೇ ಶೆಡ್ಯೂಲ್ ಬ್ರೇಕು, ಸೀದಾ ಪೊಡಿದ ಟೈ ರಾಜಗೋಪಾಲ್ ಮನೆಗೆ ಕಾಸ್ಟ್ಯೂಮು ನಾಲ್ಕು ಟ್ರಂಕು ಇಳಿಸ್ಬಿಟ್ಟು, ಮೂಟೆಗಳೆಲ್ಲ ಇಳಿಸ್ಬಿಟ್ಟು ನಮ್ಮ ಪಾಡು ನಾವು ಆವತ್ತಿನ ದಿನ ಮೋತಿಮಾಲ ಹತ್ರ ಬಿಟ್ಟು ಅಲ್ಲಿಂದ ನಮ್ಮ ಪಾಡು ನಾವು ಬಂದ್ಬಿಟ್ಟು. ಎರಡು ದಿನ ಆದಮೇಲೆ ನಮ್ಮನ್ನ ಹುಡುಕ್ತವ್ರೆ, ನಮಗೆ ಗೊತ್ತಿಲ್ಲ. ನಾನು ಎರಡು ದಿನ ಆದಮೇಲೆ ಸೈಕಲ್ ತೊಗೊಂಡು ಮೋತಿಮಾಲ ಹೋಟ್ಲ ಹತ್ರ ಹೋದರೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಾಂತ್ ಮೆಹ್ತಾ ಅವರು, ಪ್ರೊಡಕ್ಷನ್ ಮ್ಯಾನೇಜರ್ ಜಿತ್ತು ಮ್ಯಾನೇಜರು, ಏನಪ್ಪ ಎಲ್ಲಿ ಎಲ್ಲೋಗ್ಬಿಟ್ಟಿದೆ ಅಂತ ಹೇಳಿದ್ರು, ಯಾಕಣ ಏನಂದೆ ಬಾಬಾ ಬಾಬಾ ರಾಜಾ ಅಂದ್ಬಿಟ್ಟು ಕತ್ಮೆ ಕೈ ಹಾಕೊಂಬಿಟ್ಟು ಆಟೋ ಕಳಿಸ್ಬಿಟ್ಟು ಆಟೋದಲ್ಲಿ ಕೂರಿಸ್ಕೊಂಬಿಟ್ರು, ನನಗೆ ಗಾನ್ ಗಾಬ್ರ ಆಗೋಯ್ತು. ಏನಪ್ಪ ಇದು ಇದ್ದಕ್ಕಿದ್ದಂಗೆ ಕಡ್ದ್ಬಿಟ್ಟು ಏನು ಹೇಳಿಲ್ಲ, ಬಾ ಇಲ್ಲಿ ಅಂದ್ಬಿಟ್ಟು ಆಟೋದಾಗ ಕೂತ್ಕೊಂಡು, ಆಮೇಲೆ ಕಾಸ್ಟ್ಯೂಮ್ ಎಲ್ಲ ಹೆಲ್ಪ್ ಮಾಡಿದ್ರಿ ಅಂದ್ರೆ ಆಟೋದಾಗ ಕೂತ್ಕೊಂಡು ಎಲ್ಲ ಕೊಟ್ಟಿದ ಮನೆ ಮಾಡಿದ್ವಿ. ಕೊಟ್ಟಿದ ಮನೆಗೆ ಸೀದಾ ಆಟೋದಾಗ ಬರ್ಬೇಕು ಕುಮಾರಪ್ಪ, ಅಲ್ಲಿ ಬಂದ ಆಮೇಲೆ ಇಳಿಸ್ಬಿಟ್ಟು ಆಟೋಗೆ ಹೇಳೋದು, ಒಂದು ಹತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ಇದೇ ಆಟೋದಲ್ಲಿ ಅಲ್ಲಿ ಬಿಡಬೇಕು ಅಂತ. ಆಮೇಲೆ ನಮಗೆ ಗೊತ್ತಿಲ್ವಲ್ಲ, ನಾವು ಅಲ್ಲೇ ಜೊತೆಲಿದ್ದ ಒಳಕ್ಕೆ ಹೋದೋ, ಒಳಕ್ಕೆ ಹೋದ್ಮೇಲೆ ಆಮೇಲೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಪೊಡಿದರು ಈ ಮ್ಯಾನೇಜರೆಲ್ಲ, ಏನೋ ಡಿಸ್ಕಷನ್ ತುಂಬ ಜೋರಾಗಿ ನಡೀತಾ ಇತ್ತು, ನಮಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಆಮೇಲೆ ಬಾಯಲ್ಲಿ ಅಂದ್ಬಿಟ್ಟು ಒಳಗೆ ಕರ್ಕೊಂಡು ರೂಮ್ ಒಳಕ್ಕೆ ಹೋಗ್ಬಿಟ್ಟಿನಿ, ಟ್ರಂಕ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ರು ಅಂದರೆ ಇಲ್ಲೇ ಮಾಡೋದು ಅಂತ ಎಲ್ಲ ತೋರಿಸ್ದು. ಜ್ಯುವೆಲ್ರಿ ಬಾಕ್ಸ್ ಅದಂದರೆ ಅದು ತೆಗೆದು, ಅದು ತೆಗೆದ್ರೆ ಜ್ಯುವೆಲ್ರಿ ಬಾಕ್ಸ್ ಎಲ್ಲ ತೆಗೆದೆ. ಆ ಲೇಡೀಸ್ದು ನಮ್ಮ ವೈಷ್ಣವಿದು, ನಮ್ಮ ಬೇರೆ ಕಂಪ್ನಿ ಆರ್ಟಿಸ್ಟ್ ಕಾಮಿನಿದರು ಅವ್ರದ್ದು ಇವ್ರದ್ದೆಲ್ಲ ಸಪ್ರೇಟ್ ಆಗಿದ್ದು ಜ್ಯುವೆಲ್ರಿ ಬಾಕ್ಸ್. ಆ ಬಾಕ್ಸ್ ಎಲ್ಲ ತೆಗ್ದು ದಿವಾನ ಮೇಲೆ ಎತ್ತಿಟ್ಟೆ. ಆಮೇಲೆ ದಿವಾನ ಮೇಲೆ ಎತ್ತಿಟ್ಟಾದ್ಮೇಲೆ ಇವ್ರೇನು ಮಾಡೋರು ಏನು ಮಾಡೋರು ಏನು ಗೊತ್ತಿಲ್ಲ, ಆಯಮ್ಮನ್ನು ಬರೋಕ್ಕೆ ಕಾಮಿನಿದ್ದರು. ಆಯಮ್ಮ ಕರೆಕ್ಟಾಗಿ ನಾವು ಹೋಗಿ ಒಂದು ಹತ್ತು ನಿಮಿಷಕ್ಕೆ ಆಯಮ್ಮ ಆಟೋದಲ್ಲಿ ಬಂದು ಬಂದಾದಮೇಲೆ ಏನೋ ಗುಸ್ 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 ಅಂತ ಮಾತಾಡ್ತಾರೆ, ನಮಗೇನು ಗೊತ್ತೇ ಇಲ್ಲ. ಆಮೇಲೆ ನನಗೂ ಒಂಚೂರು ಅನುಮಾನ ಇತ್ತು, ಏನಂತ ನೋಡಿದ್ರೆ ಈ ಥರ ನಾಲ್ಕು ಬ್ಯಾಂಗಲ್ ಸಿಕ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಗೊತ್ತಾಯಿತು, ಕೈಗೆ ಸಿಕ್ಕಾದ್ಮೇಲೆ ಆಮೇಲೆ ಹೇಳ್ತವ್ರೆ ಅಪ್ಪ ಇದೇ ನನ್ನ ಬ್ಯಾಂಗಲ್ಸ್ ಅಂದ್ಬಿಟ್ಟು ಎತ್ತಿ ಅವರು ಎರಡೆರಡು ಬ್ಯಾಂಗಲ್ಸ್ ಕೈಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಪ್ಪ ನಂದೇ ತಪ್ಪು, ಅವತ್ತು ಫ್ಯಾಕ್ಟ್ರಿಗೆ ಹೋಗೋ ಟೈಮಲ್ಲಿ
ಎಲ್ಲ ಜ್ಯುವೆಲ್ರಿ ಸಮೇತ ಬಿಚ್ಚಿಕೊಟ್ಬಿಟ್ಟೆ. ಈ ಥರ ಮಿಸ್ ಆಯಿತು, ನಂದೇ ತಪ್ಪು, ನೀವೆಲ್ಲ ಮಿಸ್ ಮಾಡಿಬಿಟ್ಟಿದ್ದೀರ ಅಂದ್ಕೊಂಡು ಅದರಿಂದ ನಿಮ್ಮನ್ನ ಕರೆಸಿ ತೆಗ್ಸಿದ್ದೀವಪ್ಪ ಅಂತ ಹೇಳ್ಬಿಟ್ಟಿದೆ. ಕನಕಾಂಬ್ರ ನೋಟು 20-20 ರೂಪಾಯಿ 5 ನೋಟು ಇಕ್ಕೊಳ್ಳಿ, ನನಗೆ ಬೇಡವೇ ಬೇಡ ಅಂದೆ. ಏನಕ್ಕೇನ ಆ ದುಡ್ಡು ಇವಾಗ ಸಿಕ್ಕಿಲ್ಲ ಅಂದರೆ ಅದು ನಮ್ಮ ಏನೋ ಒಂದು ಪಟ್ಟ ಕಟ್ಟಿರೋರ, ನಮಗೆ ಅದು ಬೇಡ ಅಮ್ಮ ಬೇಡ ಅಂದೆ. ಇಲ್ಲ ಇಲ್ಲ ಇಕ್ಕೊಳಪ್ಪ ಇಕ್ಕೊಳ, ಏ ರಾಜ ಇಕ್ಕೊಳೋ ರಾಜ ಅಂತ ನಮ್ಮ ಮ್ಯಾನೇಜರ್. ರಾಜನೂ ಮಾಡ್ತಾರೆ, ಮಂತ್ರಿನೂ ಮಾಡ್ತಾರೆ, ಯಾವ ಮಾಡಿದ್ರೆ ಜೈಲಿಗೂ ಕಳಿಸ್ತಾರೆ ಇವ್ರು ಅನ್ಕೊಂಡು ಮನಸ್ಸಲ್ಲಿ ಅಂಥ ನೋವುಗಳು ಅನುಭವಿಸಿದ್ದೀವಿ ಸಿನಿಮಾದಲ್ಲಿ. ನಮ್ಮ ಫ್ಯಾಮಿಲಿ ಬಂದು ಸಿನಿಮಾದಲ್ಲೇ ಕೆಲಸ ಮಾಡ್ತದೆ, ಒಂದು ಊರ ಕಡೆ ಹೋಗಿ ನಮ್ಮ ಅಪ್ಪ ನಮ್ಮಮ್ಮ ಒಂದು ಹೆಣ್ಣು ನೋಡಿದ್ರು ವೇಲೂರಲ್ಲಿ, ಅವರು ಆಯಿತು ಬಂದು ನೋಡಿ ಅಂದರು. ನಾನು ಹೋದೆ ಓಕೆ ಅಂತ, ನಮ್ಮಪ್ಪ ನಮ್ಮಮ್ಮ ಹೇಳಿದ್ರು ಓಕೆ ಮಾಡ್ಕೊಳ್ಳೋದ ಬಡವ್ರ ಮನೆ ಅವ್ರಿಗೆ, ಆಯಿತು ಬಿಡು ಅಂತ ಒಪ್ಕೊಂಬಂದೆ. ಆಮೇಲೆ ಒಬ್ಬ ಒಪ್ಕೊಂಬಂದು ನನ್ನ ಕಳಿಸಿದ್ರು, ನಾನು ಹೋಗಿ ಆಯಿತು ಅಂತ ಹೇಳಿದೆ. ಓಕೆ ಅಂತ ಹೇಳೋ ಒಬ್ಬರೇ ಮಗಳು ಅವರು, ಒಬ್ಬರೇ ಒಂದೇ ಸಲ ಹೋಗಿದ್ದು ಆಯಿತು ಅಂದೆ. ಇವತ್ತಿಗೆ 32-33 ವರ್ಷ ಆಗಿದೆ, ಮಗನಿಗೆ 31 ವರ್ಷ ನಡೀತಾ ಇದೆ, ಇವಾಗ 32ಕ್ಕೆ ಬೀಳ್ತದೆ, ಚಿಕ್ಕವನಿಗೆ 29 ತುಂಬಿ 30ಕ್ಕೆ ಬೀಳ್ತಾಯಿದೆ. ಇಬ್ಬರೂ ಸಿನಿ ಫೀಲ್ಡಲ್ಲೇ ಇರೋದು. ಅವತ್ತಿಂದ ಇವತ್ತವರೆಗೂ ನಮ್ಮ ಅಪ್ಪನ ಮನೆ ಈ ಮನೆ ಗೂಡಲ್ಲೇ ಜೀವನ ಮಾಡ್ತಾಯಿದ್ದೀನಿ. ಹೌದು, ಸಿನಿಮಾನೇ ಜೀವನ ಅಂತ ಹೇಳ್ತಾ ಇದ್ದೀನಲ್ಲ, ಸಿನಿಮಾನೇ ನಮಗೆ ಜೀವನ, ಬೇರೆ ಜೀವನ ಇಲ್ಲ. ಆಮೇಲೆ ನೀನು ಯಾಕೆ ಬಾಯಲ್ಲಿ ನಾನು ಸಿನಿಮಾದಲ್ಲೇ ಕೈಯಲ್ಲಿ ಬೆಣ್ಣೆ ಹಾಕೊಂಬಿಟ್ಟು ತುಪ್ಪಕ್ಕೆ ಊರೆಲ್ಲ ಯಾಕೆ ಕಲಿಯೋದು ಅಂದ್ಬಿಟ್ಟಿದೆ, ಹಾ ಬಾಪ ಅಂತ ಕರ್ಕೊಂಡೋಗಿ ಸಿನಿಮಾ ಫೀಲ್ಡ್ಗೆ ಸೇರಿಸಿ ಅವ್ರಿಗೆ ಒಂದು ಕಾಲು ಲಕ್ಷ ಕೊಟ್ಟು ಏರ್ ಸ್ಟೈಲ್ ಕಾರ್ಡ್ ಕೊಟ್ಟು ಎರಡೆರಡು ಕ್ಲಾಸ್ಗೆ VR ಕ್ಲಾಸಿಗೆ ಕಳಿಸಿ, VR ಕ್ಲಾಸ್ ಸರ್ಟಿಫಿಕೇಟ್ ಇದ್ರೇ ನಿಮಗೆ ಕಾರ್ಡ್ ಕೊಡೋದು ಅಂತಂದು. ಆಮೇಲೆ ಎರಡು ಕ್ಲಾಸಲ್ಲಿ ಹೋಗಿ ಸರ್ಟಿಫಿಕೇಟ್ ತಗೊಂಬಂದು ಆಮೇಲೆ ಅದು ಪ್ರೂಫ್ ಕೊಟ್ಟಿದ್ದೀನಿ ಅವರಿಗೆ, ದಾಖಲೆ ಸೆಕೆಂಡ್ ಇಯರ್ ಇಬ್ಬರೂ ಫೈಲ ಏನೋ ಗೊತ್ತಿಲ್ಲ. ಆಮೇಲೆ ಕೆಲಸಕ್ಕೆಲ್ಲ ಹೋದರು 8,000-10,000 ಸಂಬಳ ಅವ್ರಿಗೆ ಸರಿ ಉಪಾಡಿಸಿ ಸರಿ ಹೋಗಿಲ್ಲ. ಆಮೇಲೆ ಬಾಪ ಯಾಕೆ ಈ ಥರ ಇಲ್ಲೇ ನಾವು ಮಾಡ್ತೀವಿ, 10 ದಿನ ಮಾಡ್ರೆ ಸಾಕಲ್ಲ ಸಿನಿಮಾದಲ್ಲಿ, ವರ್ಷ ಫುಲ್ ಮಾಡಬೇಡಿ, ತಿಂಗಳಿಗೆ 10 ದಿನ 5 ದಿನ ಮಾಡಿ ಸಾಕು, ನಿಮ್ಮ ಜೀವನ ನೀವು ಮಾಡ್ಕೊಂಡೋಗಿ, ವರ್ಷ ಫುಲ್ಲು ಗೆದ್ರೂ ಅದೇನೆ ಅಂತ ಹೇಳಿ ನಾನೇ ಬಲವಂತ ಸೇರಿಸ್ದೆ. ಇವಾಗ ಅವ್ರನ್ನ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ತಂದೆ ಅಂದಿರೋ ಮಾಡೋದು ಮಕ್ಕಳಿಗೆ ಒಂದು ದಾರಿ ತೋರಿಸ್ತಾನೆ, ಅದು ನಮ್ಮ ಮನಸ್ಸಿಗೆ ಒಂದು ಒಳ್ಳೆಯದಷ್ಟು. ಸಿನಿಮಾ ಫೀಲ್ಡ್ ಯಾವ ಮನೆ ಏನಕ್ಕೆ ಸಹ ಕಳ್ತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ನೀನು ಏನಂದರೆ ಕಷ್ಟಪಟ್ಟು ನೀನು ಕಾಲಲ್ಲಿ ತೋರಿಸು, ಕೈಯಲ್ಲಿ ಮಾಡೋದು ಕೆಲಸ ಮಾಡೋದು. ಇವಾಗ ನಾವು ಅವತ್ತಿಂದ ದುಡ್ಡೇ ಇರಲಿಲ್ಲ ಸಿನಿಮಾದಲ್ಲಿ, 700 ರೂಪಾಯಿ ಕೊಡೋರು ಒಂದು ಪಿಕ್ಚರ್ಗೆ, ಇವತ್ತು ಒಂದು ದಿನಕ್ಕೆ ಒಂದು ಕಾಲ್ ಸೀಟ್ ಬಂದ್ಬಿಟ್ಟಿದ್ದೀವಿ. ಅವಾಗ ಫೆಸಿಲಿಟಿ ಇಲ್ಲ, ಇವಾಗ ಫೆಸಿಲಿಟಿ ಮನೆ ಮುಂದೆ ಗಾಡಿಗಳು ಬರ್ತವೆ. ನಮ್ಮ ಆದಿತ್ಯ ಸರ್ ಹತ್ರ ಇವಾಗ ಕೆಲಸ ಅಂಬಿಯಿಂದ ಇವತ್ತವರೆಗೂ ಕೆಲಸ ಮಾಡ್ತಾಯಿದ್ದೀನಿ, ಅವ್ರ ಹತ್ರನೂ ಒಂದು 15-16 ವರ್ಷದಿಂದ ಮಾಡ್ತೀನಿ. ಒಬ್ಬರಾದರೆ ಒಬ್ಬರು, ಅವ್ರದ್ದಿದ್ರೆ ಅಲ್ಲಿ ಹೋಗ್ತೀನಿ, ಇವ್ರದ್ದಿದ್ರೆ ಇಲ್ಲಿ ಬರ್ತೀನಿ, ಆ ಥರ ನಮ್ಮದು. ಇವತ್ತೂ ಹೀರೋ ಸರ್ ಕರೆದು ಕೆಲಸ ಹೇಳ್ತಾರೆ, ನಮ್ಮ ಕಾಸ್ಟ್ಯೂಮ್ ಡಿಸೈನರು ಬಾಬವರೇ, ಅವ್ರಿಗೆ ಅಷ್ಟೆಂಟು ನಾನೇ ಇವತ್ತವರೆಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಹೀರೋನು ಅಷ್ಟೇ, ಪಾಪ ಕರೆದು ಕೆಲಸ ಕೊಡ್ತಾರೆ. ನಮ್ಮ ಅನ್ನ ತಿನ್ನ ಎಷ್ಟು ದಿನ ಇದು ಋಣ, ಅಷ್ಟು ದಿನ ನಾವು ಕೆಲಸ ಮಾಡೋ ಧರ್ಮ ಮಾಡಲೇಬೇಕು. ನಾನು ಸಿನಿಮಾದಲ್ಲಿ ತಾಳಿ ಹಣೆ ತಾಳಿಯ ಭಾಗ್ಯ ಅಂತ ಪಿಕ್ಚರ್ಗಳು ಚಿಕ್ಕ ಹುಡುಗ ಸ್ಕೂಲ್ ರಜೆ ಹಾಕ್ಬಿಟ್ಟು ಗೀತಾಂಜಲಿ ಟ್ಯಾಕಿಸ್ಬೋದು ಅಂತ ಸೆಂಟ್ರಲಲ್ಲಿ ಹೋಗಿ ನೋಡ್ತಾಯಿದ್ವಿ. ಏನಂದರೆ ಆ ನಾಯಕ್ಗೋಸ್ಕರ ಸಿನಿಮಾ ಹೋಗಿ ನೋಡ್ತಾಯಿದ್ವಿ. ಚರಣ್ ರಾಜು ಆ ನಾಯಕ್ಗೋಸ್ಕರ ಮೈನು ಸಿನಿಮಾ ಕದ್ದು ಸ್ಕೂಲ್ ರಜೆ ಹಾಕ್ಬಿಟ್ಟು ನೋಡ್ತಾಯಿದ್ದೆ. ಆಮೇಲೆ ಸಿನಿಮಾ ಬಂದಾದಮೇಲೆ ಇದೇ ಬಂಟಿ ಪಿಕ್ಚರ್ ನಾನೇ ಮಾಡಿದೆ, ಪಿ ಸತ್ಯ ಅವ್ರದ್ದು. ಪಿ ಸತ್ಯ ಅವರು ಇವತ್ತು ಸತ್ತೋಗ್ಬಿಟ್ಟವ್ರೆ. ಆ ಪಿಕ್ಚರ್ಗೆ 2 ಲಕ್ಷ ರೂಪಾಯಿ ಫೈನಾನ್ಸ್ ಕೊಟ್ಟಿದ್ದೆ ನಾನು. ಏನಂದರೆ ನಮ್ಮಮ್ಮ ನಮ್ಮ ಸತ್ಯಂ ಸಾರು 108 ರಾಮ ಅಂತ ಇಬ್ಬರು, ಒಬ್ಬರು ಡ್ರೈವರ್ ಯೂನಿಯನ್ನಲ್ಲಿ ಒಬ್ಬರು, ಕಾಸ್ಟ್ಯೂಮ್ ಯೂನಿಯನ್ನಲ್ಲಿ ನಮ್ಮ ಚೀಫು. ಏನು ಮಾಡೋದು, ಅರ್ಜೆಂಟ್ ನಿನಗೆ 10 ದಿನದಲ್ಲಿ ರಿಟರ್ನ್ ಕೊಡ್ತೀನಿ, ಒಂದು ಅಮೌಂಟ್ ಕೊಡು. ನಾನು ಅವರು ಅಭಯನಾಡು ತಮ್ಮ ಹಿಂದೆ ಸೈಟ್ ಮಾಡಿಬಿಟ್ಟಾರೆ, ಅಭಯನಾಡು ಭಾಗ ಬಂದಿದ್ದು, ದುಡ್ಡು ರಿಜಿಸ್ಟರ್ ಆಗಿದ ತಕ್ಷಣ ದುಡ್ಡು ಬರ್ತದೆ ಅಂತ 2 ಲಕ್ಷ ಇಮ್ಡಿಯೇಟ್ಲಿ ತೊಗೊಂಡ್ರು. ಅವರು ಚೆನ್ನೈಲಿದ್ದಿದ್ದು ನರಸಿಂಹ ನಾಯ್ಡು, ಅಭಯನಾಡು ತಮ್ಮ. ಇವತ್ತವರೆಗೂ ಆ 2 ಲಕ್ಷ ನಾನು ಕೊಟ್ಟೆ, ಇವತ್ತವರೆಗೂ ಒಂದು ನಯಾ ಪೈಸೆನೂ ಬಂದಿಲ್ಲ. ಆಮೇಲೆ ಆ ದುಡ್ಡು ಕಷ್ಟಪಟ್ಟಿರೋದಿದ್ದರೆ ಬರಲಿ, ಬರದೇ ಇರೋ ಹೋಗಲಿ ಅಂತ ನಾನು ನನ್ನ ಕಣ್ಣಿಗೆ ಸಿಕ್ಕಿಲ್ಲ.
ಮೆಡ್ರಾಸ್ಗೆಲ್ಲ ಹೋಗಿ ಬಂದೆ ಅವ್ರ ಮನೆ ಹತ್ರ. ಅವ್ರ ಹೆಂಗಸರು ಎರಡು ಸಲ ಕೈ ಮುರ್ಕೊಂಡು ಮನೇಲಿದ್ದರು. ಹೋಗಿ ಅಕ್ಕ ಈ ಥರ ನಾನು ದುಡ್ಡು ಕೊಟ್ಟಿದ್ದೀನಿ, ಇಲ್ಲಪ್ಪ ನನ್ನ ಪರಿಸ್ಥಿತಿ ಹಿಂಗಿದೆ ನಾನು ಹೇಳ್ತೀನಿ ಅಂತ ಚೆನ್ನೆಲ್ಲೂ ಮನೆಗೆ ಹೋಗಿ ಭೇಟಿಯಾಗಿ ಬಂದೆ. ಆಮೇಲೆ ಮಧ್ಯದಲ್ಲಿ ಇವಾಗ ಒಂದು ಹತ್ತು ವರ್ಷನೋ ಆರು ವರ್ಷನೋ ಆಗಿತ್ತು. ಒಂದು ಸಲ ಸಿಕ್ಕವರು, ಸಿಕ್ಕಿಬಿಟ್ಟು ಏನಿದೆ ನಿಮ್ಗೆ ಕೊಡ್ತೀನಿ, ನನ್ನ ಮಗ ಸಿಂಗಾಪುರ್ ಕೆಲಸಕ್ಕೆ ಹೋಗಿ ದೊಡ್ಡವನು, ಬರೋ ದುಡ್ಡು ಕೊಡ್ತೀನಿ ಅಂದರು. ಆಮೇಲೆ ಇವರು ನರಸಿಂಹ ನಾಯ್ಡುನು ಗಾಂಧಿನಗರದ ಸಿಕ್ಕರು. ಆಮೇಲೆ ದುಡ್ಡು ಕೇಳಿದಾಗ ಆಯ್ತಪ್ಪ ನಾನು ಮಾಡಿಕೊಡ್ತೀನಿ, ಇದು ಇವಾಗ ಇಲ್ಲ, ನಾನು ಕಷ್ಟದಲ್ಲಿದ್ದೀನಿ, ನಾವು ಸಿನಿಮಾ ಲಾಸ್ ಆಗಿಬಿಟ್ಟಿದೆ, ನಿಂತೋಗ್ಬಿಟ್ಟಿದೆ, ಡೈರೆಕ್ಟ್ರು ಸತ್ತೋಗ್ಬಿಟ, ಪಿಕ್ಚರು ನಿಂತೋಗಿದೆ, ನಾನು ಇರೋ ಸೈಟನ್ನು ಮಾರ್ಕೊಂಬಿಟ್ಟೆ, ದುಡ್ಡು ಬರಲಿಲ್ಲ, ಇವಾಗ ನನ್ನ ಮಗ ಅಲ್ಲಿಂದ ಬಂದರೆ ಏನೋ ಅಮೌಂಟ್ ಬಂದರೆ ನೀವು ಕೊಡ್ತೀನಿ ಅಂದರು. 2 ಲಕ್ಷ ಅವತ್ತಿಗೆ ನಾನು ಮರ್ತುಬಿಟ್ಟೆ. ಓಲಿ ಆ ಸಿ ದುಡ್ಡು ಬಂದೆ ಕಷ್ಟಪಟ್ಟಿದ್ದಾರೆ, ಬರಲಿ ಬರದೆ ಹೋಗಲಿ, ಆ ಸಿನಿಮಾದಲ್ಲಾದರೂ ಒಂದು ನಾಯಿ ಇದೆಯಲ್ಲ ಆ ನಾಯಿ ಥರ ಒಂದು ಸಾಕದ ಅಂತ ಒಂದು ಆಸೆ ಇತ್ತು. ಯಾವುದೋ ಬ್ಲ್ಯಾಕ್ದು ನಾಯಿ ಅದು ಸಾಕಬೇಕು ಅಂತ ಸಿನಿಮಾ ನೋಡಿ ಭಾಳ ಚಟ. ನನಗೆ ದುಡ್ಡು ಹೋಗಿದ್ದು ನನಗೆ ಇವತ್ತಿಗೂ ಚಿಂತೆ ಪಡಲ್ಲ. ಅದೇ ಥರ ಒಂದು ಮನೇಲಿ ಒಂದು ನಾಯಿ ಪೊಲೀಸ್ ಟ್ರೈನಿಂಗ್ ಕೊಟ್ಟು ಮನೇಲಿ ತಂದು ಇಟ್ಕೊಂಡು ಸಾಕ್ತಾ ಇದ್ದೀನಿ. ಆ ನಾಯಿನ ನಿಮಗೆ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಹೌದು ಸರ್, ಹೌದು ಲ್ಯಾಬು ಸರ್, ಅದು ಹೆಣ್ಣು, ಅದು ತಾಳಿಯ ಹಣ್ಣಲ್ಲಿ ಮಾಡಿದ್ದು, ಇದು ನಾನು ಗಂಡು ಮರಿಯಲ್ಲೇ ತಂದಿದ್ದು, ಮೂರು ತಿಂಗಳು ಮರಿಯಲ್ಲಿ 15,000 ಕೊಟ್ಟೆ. ಇವತ್ತೂ ನನಗೆ ಆ ಬಂಟಿ ನೆನಪು, ದುಡ್ಡು ಪರವಾಗಿಲ್ಲ, ನಾಯಿ ಅಂತೂ ಒಂದು ಅದಕ್ಕೆ ಒಂದು ಆಸೆ ಸಾಕಬೇಕು ಅಂತ, ಪ್ರಾಣಿಗಳು ಸಾಕಬೇಕು ಅಂತ ಆಸೆ. ಆವತ್ತಿಂದ ನಾಯಿ ಇಟ್ಕೊಂಡಿದ್ದೀನಿ, ಒಂದು ಲವ್ ಬರ್ಡ್ಸ್ಗಳು ಅದು ಇದು ಮನೆಯಲ್ಲಿ ಟೈಮ್ ಪಾಸ್. ಕೆಲಸ ಇದ್ದಾಗ ಕೆಲಸಕ್ಕೆ ಹೋಗ್ತೀನಿ, ಕೆಲಸ ಇಲ್ಲದೆ ಇದ್ದಾಗ ಯಾರ ಜೊತೆನೂ ಹೋಗಲ್ಲ. ಈ ಫ್ರೆಂಡ್ಶಿಪ್ಪು ಇರೋ ತನಕ ನಿನಗೆ ಜೈ ಅಂತಾರೆ, ತಿಂತಾರೆ, ಆಮೇಲೆ ನಮ್ಗೆ ಅದು ಹಿಡ್ಸೋದು ಇಲ್ಲ. ಮನೇಲಿ ಪಕ್ಷಿಗಳು ಸಾಕಿದ್ದೀನಿ, ನೀವು ಹಾಕ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಇಡ್ತೀನಿ. ಸೆಕೆಂಡ್ ಇದೆ ಡನ್. ಏನಂದರೆ ನಾವು ಬರೋದು ಕಾಯ್ತಾ ಇರ್ತದೆ ಕಾಂಪೌಂಡ್ ಮೇಲೆ, ಗಾಡಿ ಸೌಂಡ್ ಕೇಳಿದ ತಕ್ಷಣವೇ ಗೇಟ್ ತೆಗೆದಿದ ತಕ್ಷಣ ಮೇಲೆ ಆಗಿರ್ಬಿಡ್ತದೆ. ಯಾರು ಮನುಷ್ಯರು ಬಂದು ಆ ಥರ ಕಾಯ್ತಾ ಇರ್ತಾರೆ ಹೇಳಿ. ಆದರೆ ಅದಕ್ಕೆ ಇದಕ್ಕೆ ಡಾನ್ ಅಂತ ಹೆಸರು ಇಟ್ಟಿದ್ದೆ ಲ್ಯಾಬು. ಇದು 8 ವರ್ಷ. ಇದು ಊಟ ನಾವು ತಿನ್ನೋದೇ ತಿಂತಾ ಇರ್ತದೆ. ಹೆಜ್ಜೆ ಏನು ಕೊಟ್ಟರು, ಟೊಮೆಟೊ ಕ್ಯಾರೆಟು ಏನು ಕೊಟ್ಟರು ತಿಂತದೆ. ಅದೇ ಏನಂದರೆ ನಾನ್ ವೆಜ್ ಜಾಸ್ತಿ. ಹೋಗಿ ತಟ್ಟೆ ತಗೊಂಡ್ರೆ ತಂಬತ್ತದೆ, ಏಯ್ ತಟ್ಟೆ ಇಡ್ತಲ್ವ ಪೈಟೆ, ಪ್ಲೇಟ್ ಪ್ಲೇಟ್ ಇಡ್ತಲ್ವ, ಹೊಡೆ ಗುಡ್ 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 ತಂಬ ತಂಬ ತಂಬಲ್ಲಿ ಬಾ ಬನ್ನಿ ತಂಬಲ್ಲಿ ತಂಬ ಕುಡಿ ಬನ್ನಿ ಬಾ ಗುಡ್ 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 ಬಾ. ಅಂಗಡಿಗೆ ನಮ್ಮ ಜೊತೆ ಬರ್ತದೆ, ಈಸ್ಕೊಟ್ಬಿಟ್ಟೆ ಬ್ಯಾಗಲ್ಲಿ, ಬ್ಯಾಗ್ ಇಲ್ಲಿದೆ ನೋಡಿ, ಎಲ್ಲ ಎತ್ಕೊಂಬಂದು ಇಲ್ಲಿ ಯಾರ ಕೈಗೂ ಕೊಡಲ್ಲ, ಬರುತ್ತದೆ ಯಾರ ಕೇಳ ನೋಡಿ. ಬಾ ಪಾತ್ರೆ ತಗೊಂಡ್ರೆ ತಗೊಬತ್ತದೆ, ಪ್ಲೇಟ್ ತಗೊಂಡ್ರೆ ಸಕ್ಕೆ ಕೊಡ್ತದೆ, ಆಮೇಲೆ ಇನ್ನೊಂದು ಬಾತ್ರೂಮ್ ಜೊತೆ ಬಂದರೆ ಎಬ್ಬರಿಸ್ತದೆ, ಹಿಂಗೆ ಎರಿ ಎರಿತದೆ ಸಿಕ್ಕಿದೆ. ಎಲ್ಲ ಇದೆ, ಮನುಷ್ಯನ ಬುದ್ಧಿ ಇಲ್ಲ, ಪ್ರತಿಯೊಂದು ಬುದ್ಧಿ ಅದಕ್ಕಿದೆ. ಆಮೇಲೆ ಆಡ್ಗೋಡಿಯಿಂದ ಟ್ರೈನರ್ ಬಂದಲ್ಲ ಪಾಪ, ಏನೋ ಕಾರಣದಿಂದ ಅವನು ಬರಲಿಲ್ಲ, ಆಕ್ಸಿಡೆಂಟಾಗಿ ಏನೋ ಆಯಿತು. ಅವನೇನೋ ಇದ್ದೀರಿ ನಮ್ಮ ಈ ಸರೌಂಡಿಂಗಲ್ಲೇ, ಈ ಥರ ನಾಯಿ ಎಲ್ಲೂ ಇರ್ತಾ ಇರಲಿಲ್ಲ ಈ ಸರೌಂಡಿಂಗಲ್ಲಿ. ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಇರ್ತದಣ್ಣ. ಇನ್ನೊಂದು ಏನಂದರೆ ಪಾಪ ಲೈಟ್ ಬಾಯ್ಸ್ಗಳಿಗೆ ತುಂಬ ಕಷ್ಟ ಇದೆ, ಲೈಟ್ ಬಾಯ್ಸ್ಗೂ ಕ್ರೈನ್ ಅವ್ರಿಗೆ ತುಂಬ ಕಷ್ಟ ಇದೆ. ಬೆಟ್ಟ ಗುಡ್ಡ ಮೇಲೆ ಶೂಟಿಂಗ್ ಅಂದಾಗ ಕ್ರೈನ್ಗಳು ಲೈಟ್ಸ್ಗಳು ತೊಗೊಂಬರ್ಬೇಕಾದ್ರೆ ಮಳೆ ಹೊಯ್ತಾ ಇರ್ತದೆ, ಸ್ಕಿಡ್ ಆಯ್ತದೆ, ಉಗುರುಗಳೆಲ್ಲ ಎದ್ದು ಬಂದ್ಬಿಡ್ತದೆ, ಆಮೇಲೆ ತುಂಬ ನೊಂದ್ಕೊತಾರೆ. ಅಂಥ ಕಷ್ಟಗಳು ಯಾರಿಗೂ ಬರಬಾರ್ದು. ಸಿನಿಮಾ ಕಾರ್ಮಿಕರಿಗೆ ಕಷ್ಟ ಇರೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಏನಂದರೆ ಸ್ಕಿಡ್ ಆಯ್ತದೆ ಒಂದು ಕಡೆ, ಲೈಟ್ಗಳು ಹೆವಿ ಲೋಡು ತೊಗೊಂಡೋಗ್ಬೇಕು, ಕ್ರೈನವ್ರು ತೊಗೊಂಡೋಗ್ಬೇಕು ಲೋಡ್ ಮಾಡಿ, ಫುಲ್ಲು ಎಲ್ಲ ಇದು ಮಾಡಿ ರೆಡಿ ಮಾಡಿ ತಳ್ಕೊಂಡೋಗ್ಬೇಕಾದ್ರೆ ಗಾಡಿನೇ ಒಂದು ಕಡೆ ಹೋಗ್ತದೆ, ಸ್ಟೇರಿಂಗೆ ಒಂದು ಕಡೆ ಹೋಗ್ತದೆ, ಸ್ಕಿಡ್ ಆಗ್ತದೆ. ಆಮೇಲೆ ಮಳೆಯಲ್ಲಿ ಹುಯ್ತಾ ಇರ್ಬೇಕಾದ್ರೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಲೈಟ್ ಬಾಯ್ಸ್ಗೂ ಕ್ರೈನವ್ರಿಗೆ ಪಾಪ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಒಂದೊಂದು ಸಲ ನೋಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರ್ತದೆ, ಅಂಥ ಕಷ್ಟಗಳಿದೆ. ಆಮೇಲೆ ಉಗುರು ಚಿಪ್ಪೆಲ್ಲ ಇದ್ಬಿಡ್ತದೆ ಕಲ್ಲು ಹೊಡ್ಕೊಂಡು, ಅಲ್ಲೇ ಕೂತ್ಕೊಂತ ಅಮ್ಮ ಅಪ್ಪ ಅಂತ ನೆನ್ಕೊಂಡು ಕೂತ್ಕೊಂತ. ಕಾಸ್ಟ್ಯೂಮ್ಸಲ್ಲೂ ಅಷ್ಟೇ, ಕಾಸ್ಟ್ಯೂಮಲ್ಲಿ ಇವನ್ ನಾವು ಬೆಳಗ್ಗೆ ಡ್ರೆಸ್ ಹಾಕ್ತೀವಿ, ಮತ್ತೆ ಚೇಂಜ್ ಆಗೋ ತನಕ ಇರ್ತದೆ, ಮತ್ತೆ ಹೇಳಿದ್ರೆ ಇರ್ತದೆ. ನಮ್ಮದು ಒಂಥರ ಕಷ್ಟ ಅಂದರೆ ಇವ್ರಿಗೆ ತುಂಬ ಬೆಟ್ಟ ಗುಡ್ಡ ಶೂಟಿಂಗ್ ಔಟ್ಡೋರ್ ಅಂದ್ಬಿಟ್ರೆ, ಈ ಲೈಟ್ ಬಾಯ್ಸ್ಗೂ ಕ್ರೈನ್ ಅವ್ರಿಗೂ
ಎವಿ ತುಂಬ ಕಷ್ಟ. ಅವ್ರು ನಾವಾದರೆ ಒಂದು ಕಡೆ ಸೆಟ್ಲಾಗಿರ್ತೀವಿ, ಡ್ರೆಸ್ ಹಾಕಿ ಕಳಿಸ್ಬಿಡ್ತೀವಿ. ಪ್ರೊಡಕ್ಷನ್ ಅವರು ಒಂದು ಕಡೆ ಸೆಟ್ ಚೇರ್ಗೆ ರೆಡಿ ಮಾಡಿ ಊಟ ತಿಂಡಿ ಎಲ್ಲ ಕೊಟ್ಟು ಕಳಿಸ್ಬಿಡ್ತೀವಿ. ಸ್ಪಾಟ್ಗೆ ಇದೆ ಈ ಸಾಮಾನು ಬರಬೇಕಲ್ಲ, ಲೈಟ್ ಬೈಸ್ ಹೋಗ್ಬೇಕು, ಕ್ರೈನವರು ಹೋಗ್ಬೇಕು. ಆಮೇಲೆ ಕೆಲವು ಜನ ಲೈಟ್ ಬೈಸನ್ನು ಕ್ರೈನ್ ಕೆಲಸನೇ ಬಿಟ್ಬಿಟ್ಟವ್ರು ಬೈಕ್. ಇವಾಗ ಎಲ್ಲ ಹೊಸ ಹೊಸ ಹುಡುಗರು ಬಂದವ್ರೆ, ಪಾಪ ಅವ್ರಿಗೇನು ಗೊತ್ತಿರಲ್ಲ. ಲೈಟ್ಗಳು ಎತ್ತಾಕೊಂಡು ಬಿದ್ದೋಯ್ತಾರೆ, ಪಾಪ ನಡೆಯೋಕ್ಕಾಗದೆ. ಕ್ರೈನವರು ಪಾಪ ಎಲ್ಲ ಹಳಬ್ರು ಯಾರೂ ಇಲ್ಲ ಇವಾಗ, ಎಲ್ಲ ಹೊಸಬರು, ಹೆಂಗ್ ಹುಡುಗರು ಅಂತೀವಿ. ಪಾಪ ಅವ್ರ ಕೆಲಸನೇ ಬರೋಲ್ಲ. ಹೌದು, ಇದೊಂದು ಅವ್ರ ಪಾಪ ಅವ್ರ ಬಗ್ಗೆ ಯಾರೂ ಮಾತಾಡೋರೇ ಇಲ್ಲ. ನನಗೆ ಕಣ್ಣಾರೆ ನೋಡಿದ್ದೀನಿ ಅದು. ಪಾಪ ಆ ನೋವುಗಳನ್ನ ನಾವು ಹೇಳ್ಕೋಬೇಕು. ನಮ್ಮ ಸ್ನೇಹಿತರೇ ಎಲ್ಲರೂ ಹೋಗ್ತಾ ಇದೆ ಸಿನಿಮಾದಲ್ಲಿ ಕೆಲಸಕ್ಕೆ ಹೋದ ಮೇಲೆ ಎಲ್ಲ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟವರು ಸೇರ್ತೀವಿ ಜೊತೆಯಲ್ಲಿ, ನಗ್ತಾ ನಗ್ತಾ ಮಾತಾಡ್ತೀವಿ. ಅವ್ರ ನೋವು ನಾವು ಹೇಳ್ಕೋಬೇಕು, ನಮ್ಮ ನೋವು ಅವ್ರು ಹೇಳ್ಕೋಬೇಕು. ಅದೇ ಸಿನಿಮಾ.